ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ನಗರ ಮಂಡಲ ವತಿಯಿಂದ ಹಾಗೂ ರಾಷ್ಟ್ರೋತ್ಥಾನ ರಕ್ತನಿಧಿ ಇವರ ಸಹಯೋಗದೊಂದಿಗೆ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತೀಯ ಪಕ್ಷದ ಸೂಚನೆ ಮೇರೆಗೆ ಆಜಾದಿ ಅಮೃತ ಮಹೋತ್ಸವ ಸಮಯದಲ್ಲಿ ಇಡೀ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ. ಜುಲೈ 1 ರಿಂದ 30 ರವರೆಗೆ ಜಿಲ್ಲೆಯಲ್ಲಿ 10 ಮಂಡಳಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಭಾರತೀಯ ಜನತಾ ಪಕ್ಷದ ಸೂಚನೆಯ ಮೇರೆಗೆ ಆಜಾದಿ ಕಾ ಅಮೃತ ಮಹೋತ್ಸವದ ಒಂದು ಸಮಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿದ್ದೀವಿ. ಏನು 1ನೇ ತಾರೀಕಿನಿಂದ ಹಿಡಿದು 30ನೇ ತಾರೀಕಿನವರೆಗೂ ಇಡೀ ಜಿಲ್ಲೆಯಲ್ಲಿ ಸುಮಾರು ಎಲ್ಲ 10 ಮಂಡಲಗಳಲ್ಲಿ ಮತ್ತು ಪ್ರತಿ ಹೋಬಳಿಯಲ್ಲಿ ಒಂದು ರಕ್ತದಾನ ಶಿಬಿರಗಳನ್ನು ಏರ್ಪಾಟು ಮಾಡಿದ್ದೀವಿ. ಇದರಲ್ಲಿ ಹಿಂದಿನ ವರ್ಷ ಭಾರತೀಯ ಜನತಾ ಪಕ್ಷದಿಂದ ಇಡೀ ನಮ್ಮ ವಿಭಾಗದಿಂದ ನಮ್ಮ ವಿಭಾಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕಾಂತರಾಜರವರು ಮತ್ತು ಕೇಶವ ಪ್ರಸಾದ್ ಜಿಯವರು ಮತ್ತು ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಂದ 5,000 ಯೂನಿಟ್ಗಳಷ್ಟು ರಕ್ತವನ್ನು ಹಿಂದಿನ ವರ್ಷ ನಾವು ಕಲೆಕ್ಟ್ ಮಾಡಿದ್ದೀವಿ. ಈ ವರ್ಷ ಏನು ಪ್ರತಿ ಒಂದು ಹೋಬಳಿ ಮಟ್ಟದಲ್ಲಿ ನಾವು ಈ ಒಂದು ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ. ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಒಂದು ಸ್ವಯಂ ರಕ್ತದಾನ ಶಿಬಿರವನ್ನು ಆಜಾದಿ ಕಾ ಅಮೃತ ಮಹೋತ್ಸವ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ 100 ದಿನ ಯೂಗರು ರಕ್ತದಾನ ಕೊಡೋ ಮುಖಾಂತರ ಇವತ್ತು ರಕ್ತದಾನ ಮಹಾದಾನ, ಯಾಕೆಂದರೆ ಇವತ್ತು ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಒಂದು ಹೆಣ್ಣು ಮಕ್ಕಳ ಹೆರಿಗೆ ಸಮಯದಲ್ಲಾಗಿರ್ಬೋದು, ರಕ್ತವನ್ನು ಬಹಳಷ್ಟು ಕೊರತೆ ಇಟ್ಟುಕೊಂಡು ಇವತ್ತು ಇಂಥ ಒಂದು ಬ್ಲಡ್ ಕ್ಯಾಂಪ್ಗಳ ಮೂಲಕ ಅವರಿಗೆ ಒಳ್ಳೆ ಜೀವನ ಮತ್ತೆ ಜೀವನ ಕೊಡುವಂಥ ಕೆಲಸ ಆಗಬೇಕು. ಇದು ಮುಂದೆ ದಿನಗಳಿಂದ ಅತಿ ಹೆಚ್ಚಾಗಿ ಇವತ್ತು ಎಲ್ಲ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಮತ್ತು ಬೇರೆ ತುರ್ತು ಚಿಕಿತ್ಸೆಗಳಲ್ಲಾಗಿರ್ಬೋದು ಯಾವುದೇ ಒಂದು ಇದಾಗಿರ್ಬೋದು ರಕ್ತದಾನ ಮಾಡಿದಾಗ ಅವ್ರ ಜೀವ ಉಳಿಸಿದಂಗೆ ಆಗುತ್ತೆ. ಆ ನಿಟ್ಟಲ್ಲಿ ಇವತ್ತೆಲ್ಲರೂ ಈ ಒಂದು ಇಂಥ ಕಾರ್ಯಕ್ರಮಗಳೆಲ್ಲ ಎಲ್ಲ ಯಶಸ್ವಿ ಆಗಬೇಕು ಅಂತ ಈ ಮೂಲಕ ತಮ್ಮೆಲ್ಲರೂ ಹೇಳಕ್ಕೆ ಇಷ್ಟಪಡ್ತೀನಿ. ದೇಶಕ್ಕಾಗಿ ಪಡೆದಂಥವರ ಒಂದು ಹೆಸರಿನಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದು 100 ಜನ ಈಗಾಗಲೇ ಈ ಒಂದು ಶಿಬಿರಾರ್ಥಿಗಳಲ್ಲಿ ಬಂದು ರಕ್ತದಾನವನ್ನು ಮಾಡಿದ್ದಾರೆ. ಹಾಗೂ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಕ್ರೀಡಾಪಟುಗಳು ಸಹ ಉತ್ಸಾಹದಿಂದ ಬಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಹಾಗೂ ಎಲ್ರಿಗೂ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೂ ಕಾರ್ಯಕರ್ತರಿಗೂ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಶಿಬಿರದಲ್ಲಿ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ, ಬಿಜೆಪಿ ನಗರ ಅಧ್ಯಕ್ಷ ಶ್ರೀನಿವಾಸ್, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕಾಂತರಾಜ್, ಮೊಬೈಲ್ ಬಾಬು, ಆನಂದ್, ಮುರಳಿ, ಸೀನಾ ಮತ್ತಿತರರು ಸೇರಿದಂತೆ ಉಪಸ್ಥಿತರಿದ್ದರು. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.